ಮೇ ತಿಂಗಳ ಆರಂಭದಲ್ಲಿ ಶನಿದೇವರ ದಿವ್ಯ ಕೃಪೆಯಿಂದ ಕೆಲವು ರಾಶಿಗಳಲ್ಲಿ ಸಾಡಿಸಾತಿ ಅಂತ್ಯವಾಗಲಿದೆ ಎನ್ನಬಹುದು. ಶನಿದೇವನನ್ನು ಮೆಚ್ಚಿಸಲು ನೀವು ಶನಿವಾರದಂದು ಹನುಮಾನ್ ಚಾಲೀಸ್ ಓದುವುದು ಗ್ರಹಗಳ ದುಷ್ಪರಿಣಾಮದಿಂದ ಪಾರಾಗಲು ಸಹಾಯ ಮಾಡುತ್ತದೆ. ಜೀರಿಗೆಯೊಂದಿಗೆ ಮೊಸರನ್ನ ಮಾಡಿ ಮತ್ತೆ ಶನಿವಾರದಂದು ದೇವಾಲಯ ಒಂದು ಶನಿಗ್ರಹಕ್ಕೆ ಅರ್ಪಿಸಿ ನಂತರ ಕಾಗೆಗಳಿಗೆ ಆಹಾರವನ್ನು ನೀಡಿ. ಶನಿವಾರ ಸೂರ್ಯೋದಯದಿಂದ ಸೂರ್ಯಾಸ್ತದವರೆಗೆ ಕೇವಲ ದ್ರವಗಳೊಂದಿಗೆ ಉಪವಾಸ ಮಾಡುವುದು ಅವರನ್ನು ಮೆಚ್ಚಿಸುತ್ತದೆ. 15ನೇ ತಾರೀಕಿನಿಂದ ಶನಿದೇವನ ಕೃಪೆಗೆ ಪಾತ್ರರಾಗಿರುವ ರಾಶಿಗಳು ಯಾವುದು ಎಂದು ನೋಡೋಣ ಬನ್ನಿ. ಅದಕ್ಕೂ ಮುನ್ನ ಶನಿದೇವರ ಕೃಪೆಗೆ ಪಾತ್ರರಾಗಲು ಈ ವಿಡಿಯೋಗೆ ಲೈಕ್ ಮಾಡಿ ಮತ್ತು ನೀವು ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ ಐಕನ್ ಅನ್ನು ಕ್ಲಿಕ್ ಮಾಡಿ. ಮಕರ ರಾಶಿಯವರಿಗೆ ನಿಮಗೆ ಮುಂದಿನ ಸಮಯ ಶುಭವಾಗಿರುತ್ತದೆ. ಸ್ಥಳಾಂತರದೊಂದಿಗೆ ಆದಾಯವು ಹೆಚ್ಚಾಗಬಹುದು. ಇದು ಆರ್ಥಿಕ ಪರಿಸ್ಥಿತಿಯನ್ನು ಬಲಪಡಿಸುತ್ತದೆ. ಚಾತುರ್ಯದಿಂದಾಗಿ ಅಧಿಕಾರಿಗಳಿಂದ ಗೌರವ ಪಡೆಯಬಹುದು. ಸ್ಥಗಿತಗೊಂಡ ಕೆಲಸವನ್ನು ಮಾಡಬಹುದು. ಮಂಗಳಕರ ಘಟನೆಗಳು ಒಳಗೊಂಡಿರಬಹುದು. ಕುಟುಂಬದೊಂದಿಗೆ ದಿನವು ಉತ್ತಮವಾಗಿರುತ್ತದೆ. ಯಾವುದೇ ಸಮಾರಂಭ ಅಥವಾ ಧಾರ್ಮಿಕ ಕಾರ್ಯಕ್ರಮಗಳನ್ನು ಒಳಗೊಂಡಿರಬಹುದು. ಅಧ್ಯಯನದ ವಿಷಯದಲ್ಲಿ ಪರಿಸ್ಥಿತಿ ಉತ್ತಮವಾಗಿರುತ್ತದೆ. ಮಿಥುನ ರಾಶಿಯವರಿಗೆ ಆರ್ಥಿಕ ದೃಷ್ಟಿಯಿಂದ ಪರಿಸ್ಥಿತಿಗಳು ತುಂಬ ಉತ್ತಮವಾಗಿರುತ್ತವೆ. ಈ ಸಮಯದಲ್ಲಿ ನೀವು ಉತ್ತಮ ಹೂಡಿಕೆಯನ್ನು ಮಾಡಬಹುದು. ಇದರಿಂದ ಆರ್ಥಿಕ ಲಾಭಕ್ಕೆ ಉತ್ತಮ ಅವಕಾಶ ಸಿಗಬಹುದು. ನಿಮ್ಮ ಆಶಯಗಳು ಖಂಡಿತವಾಗಿಯೂ ಈಡೇರುತ್ತವೆ. ನಿಮ್ಮನ್ನು ಶುಭ ನೋಡುತ್ತದೆ. ಸಿಂಹ ರಾಶಿಯವರಿಗೆ ನಿಮ್ಮ ಜೀವನದಲ್ಲಿ ಎಲ್ಲ ರೀತಿಯ ನೋವುಗಳು ನಿರ್ಮೂಲನೆಗೊಳ್ಳುತ್ತವೆ. ನಿಮ್ಮ ಜೀವನದಲ್ಲಿ ನೀವು ಎರಡು ಪ್ರಗತಿಯನ್ನು ಸಾಧಿಸುತ್ತೀರಿ ಮತ್ತು ಯಶಸ್ಸಿನ ಹೊಸ ದಾಖಲೆಗಳನ್ನು ನಿರ್ಮಿಸುವಿರಿ. ಬಡವರಿಗೆ ಮತ್ತು ನಿರ್ಗತಿಕ ಜನರಿಗೆ ನೀವು ಎಷ್ಟು ಒಳ್ಳೆಯದನ್ನು ಮಾಡುತ್ತೀರಿ ಅಷ್ಟು ನಿಮ್ಮ ಕುಟುಂಬದಲ್ಲಿ ಸಂತೋಷದ ವಾತಾವರಣ ಇರುತ್ತದೆ. ಪ್ರತಿಯೊಂದು ಕಾರ್ಯದಲ್ಲೂ ನೀವು ಯಶಸ್ಸನ್ನು ಪಡೆಯುತ್ತೀರಿ. ಮಾನಸಿಕ ಒತ್ತಡ ಹೋಗುತ್ತದೆ. ತಾಯಿ ಮಹಾಲಕ್ಷ್ಮೀ ದೇವಿಯ ಕೃಪೆಯಿಂದ ನಿಮ್ಮ ಜೀವನದ ಹಾವಳಿ ನಿವಾರಣೆಯಾಗುತ್ತದೆ. ನೀವು ಉದ್ಯೋಗದಲ್ಲಿ ಬಡ್ತಿ ಅವಕಾಶವನ್ನು ಪಡೆಯುತ್ತೀರಿ. ಅವುಗಳ ಲಾಭ ಪಡೆಯಿರಿ. ಹೊಸ ಕೆಲಸವನ್ನು ಪ್ರಾರಂಭಿಸುವುದು ನಿಮಗೆ ಒಳ್ಳೆಯದು. ಧನುರಾಶಿಗೆ ಶನಿಯ ಸಾಡೆಸಾತಿ ಅಂತ್ಯ. ನಿಮ್ಮ ಜೀವನದಲ್ಲಿ ಇದ್ದಕ್ಕಿದ್ದಂತೆ ಸಂಪತ್ತು ಪಡೆಯುವ ಬಲವಾದ ಅವಕಾಶಗಳು ಬರುತ್ತವೆ. ಆಕಸ್ಮಿಕವಾಗಿ ಹಣದ ರಶೀದಿ ಸಂಭವಿಸಬಹುದು. ಆರ್ಥಿಕವಾಗಿ ನೀವು ಹೊಸ ಅವಕಾಶಗಳನ್ನು ಪಡೆಯಬಹುದು. ಒಡಹುಟ್ಟಿದವರೊಂದಿಗೆ ನಡೆಯುತ್ತಿರುವ ಚರ್ಚೆಗಳನ್ನು ನಿವಾರಿಸಬಹುದು. ಪ್ರೇಮ ಸಂಬಂಧದಲ್ಲಿ ಇರುವ ಜನರು ಪ್ರೇಮ ಸಂಬಂಧಿತ ವಿಷಯದಲ್ಲಿ ಯಶಸ್ಸನ್ನು ಪಡೆಯುತ್ತಾರೆ. ನಿಮ್ಮ ಕೆಲಸದಲ್ಲಿ ನೀವು ತೃಪ್ತರಾಗುತ್ತೀರಿ ಮತ್ತು ನಿಮ್ಮ ಕೆಲಸದ ಶೈಲಿಯು ಬದಲಾಗಲಿದೆ. ನೀವು ಕೆಲಸದ ಸ್ಥಳದಲ್ಲಿ ಉತ್ತಮವಾದ ಕೆಲಸವನ್ನು ಮಾಡಬಹುದು. ಇದ್ದಕ್ಕಿದ್ದಂತೆ ನೀವು ಹಣಕಾಸಿನ ಪ್ರಯೋಜನವನ್ನು ಪಡೆಯುತ್ತಿದ್ದೀರಿ. ಎಲ್ಲರೂ ಕೂಡ ಭಕ್ತಿಯಿಂದ ಓಂ ಶನಿದೇವ ಎಂದು ಕಮೆಂಟ್ ಮಾಡಿ. ಶನಿದೇವರ ಕೃಪೆಗೆ ಪಾತ್ರರಾಗಿ ಇನ್ನೂ ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.